ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಾಹಿನಿ ಟಿವಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ರೆಸ್ಯೂಮೆನ ನೀವೇ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ರೆಸ್ಯೂಮೆನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಮತ್ತು ನೀವು ಯಾವುದಾದ್ರೂ ಆಲ್ರೆಡಿ ಸೇವ್ ಆಗಿರುವಂತಹ ರೆಸ್ಯೂಮೆ, ಅಂದರೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಎಲ್ಲಾದರೂ ತೊಗೊಂಡಿರ್ತೀರಾ, ಇಲ್ಲ ಒಂದು ಯಾವುದೋ ಒಂದು ಥರ್ಡ್ ಪಾರ್ಟಿ ಸೋರ್ಸಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಆ ರೆಸ್ಯೂಮೆನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಹೆಸರಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ನಿಮಗೆ ಮೊದಲನೇ ವಿಡಿಯೋದಲ್ಲಿ MS ವರ್ಡ್ ಬಗ್ಗೆ ಮಾಡಿರೋ ವಿಡಿಯೋದಲ್ಲಿ ನಾನು ಈ ಆಪ್ಷನ್ಗಳನ್ನ ಹೇಗೆ ಯೂಸ್ ಮಾಡಬೇಕು, ಪ್ರತಿಯೊಂದು ಆಪ್ಷನ್ನು ಎಲ್ಲಿ ಯಾವ ರೀತಿ ಫಂಕ್ಷನ್ಸ್ ಮಾಡುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೆ. ಆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ಇವಾಗ ಆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕೊಟ್ಟಿರ್ತೀನಿ ವಿಡಿಯೋ ಲಿಂಕು. ಸೊ ಇದಾಗಿದ ತಕ್ಷಣ ನೀವು ಆ ವಿಡಿಯೋನ ನೀವು ಬೇಕಿದ್ರೆ ನೋಡ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ರೆಸ್ಯೂಮಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಹತ್ರ ಆಲ್ರೆಡಿ ಒಂದು ಪ್ರಿಪೇರ್ ಮಾಡಿರುವಂಥ ಒಂದು ರೆಸ್ಯೂಮೆ ಇದೆ, ಆ ರೆಸ್ಯೂಮೆನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಅದೇ ರೀತಿ ನಾನು ಇಲ್ಲಿ ಹೊಸದಾಗಿ ನಾನು ಒಂದು ರೆಸ್ಯೂಮೆನ ಪ್ರಿಪೇರ್ ಮಾಡ್ತೀನಿ. ಸೊ ನಿಮಗೆ ಈಸಿ ಆಗುತ್ತೆ. ಸೊ ಅದನ್ನು ಕಂಪೇರ್ ಮಾಡ್ತಾ ಅದೇ ರೀತಿ ಇಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ನಲ್ಲ ಆಲ್ರೆಡಿ ಇದು ಇರುವಂಥ ರೆಸ್ಯೂಮೆ. ಆಲ್ರೆಡಿ ಇದು ಒಂದು ರೆಸ್ಯೂಮೆ ನನ್ನ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಂಡಿರೋದು. ಸೊ ನನ್ನ ಹತ್ರ ಇಲ್ಲಿ ಸೇವ್ ಆಗಿತ್ತು ನನ್ನ ಫೋಲ್ಡ್ರಲ್ಲಿ. ಸೊ ನಾನು ಇದು ಆಲ್ರೆಡಿ ಪ್ರಿಪೇರ್ ಆಗಿರುವಂಥ ರೆಸ್ಯೂಮೆ, ನನಗೆ ಇದೇ ಥರ ರೆಸ್ಯೂಮೆ ಬೇಕು. ನನಗೆ ಆಲ್ರೆಡಿ ಹೇಳ್ದಂಗೆ ಈ ಪೇಜಲ್ಲಿ ಒನ್ ಪೇಜ್ ರೆಸ್ಯೂಮೆ ಬೇಕಾ, ನಿಮಗೆ 2 ಪೇಜ್ ರೆಸ್ಯೂಮೆ ಬೇಕಾ, ನೀವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ಸೊ ಅದ್ರ ತಕ್ಕನಾಗೆ ನೀವು ಡೇಟಾನ ಕೊಡಬೇಕಾಗುತ್ತೆ. ಸೊ ಯೂಶುವಲ್ ಆಗಿ ಇದು ಒಂದು ಸಿಂಪಲ್ ರೆಸ್ಯೂಮೆ ಅಂತ ಹೇಳ್ಬೋದು. ಈ ಸಿಂಪಲ್ ರೆಸ್ಯೂಮೆಯಲ್ಲಿ ನೀವು ಏನಂದರೆ ನಿಮ್ಮದು ಪರ್ಸ್ನಲ್ ಡೀಟೇಲ್ ಕೊಡಬೇಕಾಗತ್ತೆ, ಜೊತೆಗೆ ನೀವು ಎಜುಕೇಷನ್ ಬ್ಯಾಕ್ಗ್ರೌಂಡು, ಏನು ನೀವು ಓದಿದ್ದೀರಾ, ಮತ್ತು ಎಷ್ಟು ಪರ್ಸೆಂಟೇಜ್ ಇದೆ, ಮತ್ತು ನಿಮ್ಮದು ಆಬ್ಜೆಕ್ಟಿವ್ಸ್ ಏನು ಬರುತ್ತೆ, ನಿಮ್ಮದು ಸ್ಟ್ರೆಂತ್ ಏನಿದೆ, ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಗೊತ್ತು, ಮತ್ತು ನಿಮ್ಮ ಬಗ್ಗೆ ಪರ್ಸ್ನಲ್ ಅಸೆಸ್ಮೆಂಟ್ ಮಾಡ್ಕೋಬೇಕು. ಅಂದರೆ ನೀವು ಈಗ ನೀವು ಯಾವ ರೀತಿ ಫ್ಲೆಕ್ಸಿಬಲ್ ಇದ್ದೀರಾ ವರ್ಕ್ ಮಾಡೋದಕ್ಕೆ, ಪಾಸಿಟಿವ್ ಥಿಂಕಿಂಗ್ ಇದೆಯಾ ಅಂತ ನೀವು ನಿಮ್ಮ ಬಗ್ಗೆ ನೀವು ಅಸೆಸ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಹಾಬೀಸ್ ಮೆನ್ಷನ್ ಮಾಡ್ಬೋದು. ನಿಮಗೆ ಬೇಕು ಅಂದರೆ ನೀವೇನು ಡೈಲಿ ಕ್ರಿಕೆಟ್ ಆಡಿದ್ರೆ ಕ್ರಿಕೆಟ್ ಆಡ್ತೀನಿ ಅಂತ ಮೆನ್ಷನ್ ಮಾಡ್ಬೋದು. ಸೊ ಈ ರೀತಿ ಈ ರೆಸ್ಯೂಮೆನ ಈ ಒಂದು ನವೀನ್ ಅನ್ನೋ ಹೆಸರಲ್ಲಿ ನಾನು ಪ್ರಿಪೇರ್ ಮಾಡಿದ್ದೆ. ಸೊ ಇವಾಗ ಬನ್ನಿ, ಇಲ್ಲಿ ಇದೇ ಥರ ನಾನು ಇನ್ನೊಂದು ಶೀಟಲ್ಲಿ ಹಾಕ್ಕೊಂಡು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ಬ್ಲ್ಯಾಂಕ್ ಶೀಟು. ಸೊ ನೀವು ಯಾವುದೇ ಒಂದು ಶೀಟ್ನ ಓಪನ್ ಮಾಡೋದಕ್ಕಿಂತ ಮುಂಚೆ MS ವರ್ಡನ್ನು ಓಪನ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ. ನೀವೇನು ಮಾಡ್ಬೋದು, ಇದನ್ನು ಮೊದಲು ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತೆ, ಇದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಯಾವ ಲೊಕೇಶನ್ಗೆ ಸೇವ್ ಮಾಡ್ಕೋಬೇಕಪ್ಪ ಅಂದರೆ, ನಿಮಗೆ ಡೆಸ್ಕ್ಟಾಪ್ ಮೇಲಿದ್ರೆ ಡೆಸ್ಕ್ಟಾಪ್ ಮೇಲೆ ಮಾಡ್ಕೋಬೋದು. ನಾನು ಸದ್ಯಕ್ಕೆ ನೋಡಿ ಇವಾಗ ಇಲ್ಲಿ ಮಾಡ್ತಿದ್ದೀನಿ. ಆಲ್ರೆಡಿ CV ನವೀನ್ ಅಂತ ಆಲ್ರೆಡಿ ಓಪನ್ ಆಗಿರುವಂಥ ರೆಸ್ಯೂಮೆ. ಸೊ ಇವಾಗ ನಾನು CV ನ್ಯೂ ಅಂತ ಹಾಕ್ತೀನಿ. ಸೊ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಅದನ್ನು ಕ್ರಿಯೇಟ್ ಮಾಡೋಕ್ಕೆ, ಸೊ ನೋಡಿ ಇವಾಗ ಫೈಲ್ ನೇಮು CV ನ್ಯೂ ಅಂತ ಆಯಿತು. ಇವಾಗ ಮೊದಲನೆಯದಾಗಿ ಏನಿದೆ ಈ ರೆಸ್ಯೂಮಲ್ಲಿ, ಈ ರೆಸ್ಯೂಮಲ್ಲಿ ನೋಡಿದ್ರೆ ನಿಮಗೆ ಔಟರ್ ಬಾರ್ಡ್ರ್ ಹಾಕಿದ್ದಾರೆ. ಸೊ ಬಾರ್ಡ್ರ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಹೋಮ್ ಟ್ಯಾಬಲ್ಲಿ ಹೋದರೆ, ಹೋಮ್ ಟ್ಯಾಬಲ್ಲಿ ನಿಮಗೆ ನೋಡಿ ಇದರಲ್ಲಿ ಫಾಂಟ್ಸು ಡಿಸೈನ್ಸ್ ಎಲ್ಲ ಇದೆ. ಇಲ್ಲಿ ಬಂದರೆ ನಿಮಗೆ ಒಂದು ಬಾರ್ಡರ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಹೋಮ್ ಟ್ಯಾಬಲ್ಲಿ ಬಾರ್ಡರ್ ಆಪ್ಷನ್ಸು, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಲ್ಲಿ ಯಾವ್ಯಾವ ರೀತಿ ಬಾರ್ಡರ್ಸ್ ಬೇಕು ಅಂತ ನಿಮಗೆ ಕಂಪ್ಲೀಟಾಗಿದೆ. ಇಲ್ಲಿ ಏನು ಮಾಡ್ಬೇಕು ನೀವು, ಇಲ್ಲಿ ಲಾಸ್ಟ್ ಆಪ್ಷನ್ನು ಬಾರ್ಡರ್ಸ್ ಅಂತ ಸೇಡಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ಇದು ಬಾರ್ಡರ್ ಈ ಫಸ್ಟು ಟ್ಯಾಬಲ್ಲಿ ಓಪನ್ ಮಾಡಿಕೊಂಡ್ರೆ ಪರ್ಟಿಕ್ಯುಲರಾಗಿ ಒಂದು ಸೆಂಟೆನ್ಸಿಂಗ್ ಮಾತ್ರ ವರ್ಕ್ ಆಗುತ್ತೆ. ಜಸ್ಟ್ ನಾನು ಇನ್ಸರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಫಾಂಟಲ್ಲಿ ನಾನು ಏನು ಮಾಡಿದೆ, ಜಸ್ಟ್ ಬಾರ್ಡರ್ ಹಾಕ್ಕೊಂಡೆ. ಡಿಸೈನು ಬಂದು ನನಗೆ ಲೈನ್ ಬೇಕು, ಲೈನ್ ಬೇಕಾ, ಈ ಥರ ಡಾಟ್ಸ್ ಬೇಕಾ, ಈ ಥರ. ಅಂದರೆ ಇದರಲ್ಲಿ ನಿಮಗೆ ಡಿಸೈನ್ಸ್ ತುಂಬ ಡಿಸೈನ್ಸ್ ಇದೆ. ನಿಮ್ಗೆ ಯಾವ ಡಿಸೈನ್ಸು ಸೂಟಬಲ್ ಆಗುತ್ತೋ ನಿಮ್ಮ ಒಂದು ಡೆಕ್ಸ್ಟ್ ಒಂದು ನಿಮ್ಮದು ಡಾಕ್ಯುಮೆಂಟ್ಗೆ ನೀವು ಆ ಫಾರ್ಮ್ಯಾಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಇದು ಲೈನ್ ಬೇಕು, ನೋಡಿ ಜಸ್ಟ್ ನಾನು ಹಾಕ್ಕೊಂಡೆ. ನಾನು ಹೇಳ್ದಂಗೆ ಜಸ್ಟ್ ಒನ್ ಸೆಂಟೆನ್ಸಿಗೆ ಮಾತ್ರ ಇದಾಯಿತು. ನನಗೆ ಫುಲ್ ಪೇಜಿಗೆ ಬೇಕು. ಸೊ ಫುಲ್ ಪೇಜಿಗೆ ಬೇಕಾದರೆ ನಾನು ಏನು ಮಾಡಬೇಕು ಅಂದರೆ, ಈಗ ನಾನು ಕಂಟ್ರೋಲ್ ಎ ಮಾಡಿ ಡಿಲೀಟ್ ಮಾಡ್ತೀನಿ. ಜಸ್ಟ್ ಸೇಮ್ ಆಪ್ಷನ್ನು ಹೋಮ್ ಅನ್ನೋ ಟ್ಯಾಬಲ್ಲಿ ಹೋಮ್ ಮೆನ್ಯುವಲ್ ಬಂದು ನೀವು ಇಲ್ಲಿ ಬಾರ್ಡರ್ ಮತ್ತು ಶೇಡಿಂಗ್ಸ್ ಅಲ್ಲಿ ಬಂದರೆ ಬಾರ್ಡರ್ಸ್ ನೆಕ್ಸ್ಟು ಟ್ಯಾಬು ಬಂದು ಪೇಜ್ ಬಾರ್ಡರ್ ಅಂತ ಇದೆ. ಸೇಮ್ ಪೇಜ್ ಬಾರ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಬಾಕ್ಸ್ ಟೈಪ್ ಬೇಕಾ, ಶ್ಯಾಡೋ ಟೈಪ್ ಬೇಕಾ, 3D ಥರ ಬೇಕಾ, ಕಸ್ಟಮ್ಸು, ನೀವು ಏನಾದರೂ ಕಸ್ಟಮ್ಸ್ ಅಂದರೆ ನೀವು ಇಲ್ಲಿರೋ ಆಪ್ಷನ್ನ ಬಿಟ್ಟು, ಅಂದರೆ ಇಲ್ಲಿ ಪ್ರೀಸೆಟ್ಸ್ ಇರುತ್ತೆ ಒಂದು, ಸೊ ಅದನ್ನು ಬಿಟ್ಟು ನೀವು ಬೇರೆ ಯಾವುದಾದ್ರೂ ಬೇಕು ಅಂದರೆ ನೀವು ಮಾಡ್ಕೋಬೋದು. ನಾನು ಒಂದೊಂದೇ ಆಪ್ಷನ್ನು ಹೇಳ್ತಾ ಬರ್ತೀನಿ. ನೋಡಿ ನನಗೆ ಈ ಥರ ಲೈನ್ಸ್ ಬೇಕು ಪೇಜ್ ಬಾರ್ಡ್ರಿಗೆ, ಬಾರ್ಡರ್ಸ್ ಅಂಡ್ ಶೇಡಿಂಗ್ಸ್ಗೆ ಹೋಗಿ,
ಪೇಜ್ ಬಾರ್ಡರ್ಗೆ ಹೋಗಿ. ಇದರಲ್ಲಿ ಕೇಳುತ್ತೆ ಅಪ್ಲೈ ಹೋಲ್ ಡಾಕ್ಯುಮೆಂಟಿಗೆ ಬೇಕಾ, ಇಲ್ಲ ಒಂದು ಜಸ್ಟ್ ಸೆಕ್ಷನ್ಸ್ ಬೇಕಾ, ಇಲ್ಲ ಫಸ್ಟ್ ಪೇಜಿಗೆ ಮಾತ್ರ ಬೇಕಾ, ಇಲ್ಲ ಫಸ್ಟ್ ಪೇಜ್ ಬಿಟ್ಟು ಇನ್ನು ಉಳಿದಿರೋ ಪೇಜಸ್ ಬೇಕಾ. ನನಗೆ ಇವಾಗ ಡಾಕ್ಯುಮೆಂಟ್ಸ್ ಫುಲ್ ಡಾಕ್ಯುಮೆಂಟ್ಸ್ಗೆ ಹಾಕ್ತೀನಿ ನಾನು ನೋಡಿ. ಓಕೆ ಮಾಡಿ ಎಂಟ್ರು ಹಾಕಿದ ತಕ್ಷಣ ನನ್ನ ಫಸ್ಟ್ ಪೇಜ್ಗೆ ಬಾರ್ಡರ್ಸ್ ಕ್ರಿಯೇಟ್ ಆಯಿತು. ಮೀನ್ಸ್ ಇವಾಗ ಈ ಒಂದು ರೆಸ್ಯೂಮೆಯಲ್ಲಿ ಬಾರ್ಡರ್ಸು ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಬೇಕು, ಹೆಡ್ಡಿಂಗ್ಸ್ ಬೇಕು. ಹೆಡ್ಡಿಂಗ್ಸ್ ಹಾಕಬೇಕು ಅಂದರೆ ಏನು ಹೇಳಿದೆ, ನಾನು ಜಸ್ಟ್ ಇಲ್ಲಿಂದನೇ ಕಾಪಿ ಮಾಡ್ಕೋತೀನಿ, ಇಲ್ಲ ಅಂದರೆ ನಾನು ಟೈಪ್ ಮಾಡಿದ್ರೆ ಟೈಮ್ ತಗೊಳುತ್ತೆ, ನಿಮಗೆ ತುಂಬ ಟೈಮ್ ಇದ್ದರೆ ನೀವು ಟೈಪ್ ಮಾಡ್ತಾ ಹೋಗ್ಬೋದು. ನೋಡಿ ನಾನು ಹಾಗೆ ಹೇಳಿದೆ, ನಾನು ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಜಸ್ಟ್ ಒನ್ ಮೂಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಸ್ಪೇಸ್ ಹೊಡಿಬೇಕು. ಒಂದಕ್ಕಿಂತ ಜಾಸ್ತಿ ಅರೌಂಡ್ 5 to 6 ಮೂಮೆಂಟ್ ಒಟ್ಟೆ ಟೈಮು ನೀವು ಮೂವ್ ಆಗಬೇಕು ಅಂದರೆ ಟ್ಯಾಬ್ನ ಪ್ರೆಸ್ ಮಾಡಿದ್ರೆ ಆಗುತ್ತೆ. ಟ್ಯಾಬ್ ಆಯಿತು. ನೀವು ಇದನ್ನು ಅಲೈನ್ ಮಾಡ್ಕೋಬೇಕಾಗುತ್ತೆ ಯಾವ ಪ್ಲೇಸಿಗೆ ಬೇಕು ಅಂತ. ನೋಡಿ ಬ್ಯಾಕ್ ಸ್ಪೇಸ್ನ ಹೊಡೆದ್ರೆ ಮತ್ತೆ ಬಂತು. ಸೊ ಎಂಟರ್ ಹೊಡೆದ್ರೆ ನೆಕ್ಸ್ಟ್ ಲೈನಿಗೆ ಬರುತ್ತೆ. ಸೊ ನೆಕ್ಸ್ಟ್ ಲೈನಲ್ಲಿ ಏನಿದೆ, ನೇಮ್ ಇದೆ, ನೇಮು, ಅವ್ರದ್ದು ಮನೆ ಅಡ್ರೆಸ್ಸು, ಮೊಬೈಲ್ ನಂಬರ್ಸು, ಇಮೇಲ್ ಐ ಡಿ ಇದೆ. ನಾನು ಅದನ್ನ ಇಲ್ಲಿ ಕಾಪಿ ಮಾಡ್ಕೋತೀನಿ, ಅದನ್ನು ಮತ್ತೆ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇದೇನಪ್ಪ, ಒಂದೊಂದು ಲೈನ್ಗೂ ಇಷ್ಟೊಂದು ಸ್ಪೇಸಿಂಗ್ ಆಗೋಯ್ತು, ಇಲ್ಲಿ ನೋಡಿದ್ರೆ ಕಡಿಮೆ ಸ್ಪೇಸಿಂಗ್ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ನಿಮಗೆ ಎಷ್ಟು ಡಾಕ್ಯುಮೆಂಟ್ಸ್ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇದನ್ನು ಡೇಟಾ ಸೆಲೆಕ್ಟ್ ಮಾಡಿಕೊಂಡು, ಇಲ್ಲಿ ಆಲ್ರೆಡಿ ಕೆಲವೊಂದು ಸ್ಟೈಲ್ಸ್ ಇದೆ, ಈ ಸ್ಟೈಲ್ಸ್ನ ನೀವು ಅಪ್ಲೈ ಬೇಕಿದ್ರೆ ಮಾಡ್ಕೋಬೋದು. ಬೇಡ ನೋಡಿ ಇಲ್ಲಿ ಯಾವ ಸ್ಟೈಲ್ಸ್ ಬೇಕು, ಈ ಸ್ಟೈಲಲ್ಲಿ ಬೇಕಾ, ಈ ಸ್ಟೈಲಲ್ಲಿ ಬೇಕಾ, ಈ ಸ್ಟೈಲಲ್ಲಿ ಬೇಕಾ, ನನಗೆ ಇದು ಸೂಟಬಲ್ ಆಗುತ್ತೆ, ಇದನ್ನು ಹಾಕೋತಿದ್ದೀನಿ. ಪ್ಲಸ್ ಇದನ್ನು ನೇಮನ್ನು ನಾನು ಹೈಲೈಟ್ ಮಾಡ್ತೀನಿ. ಹೈಲೈಟ್ ಅಂದರೆ ಈಗ ಕಂಟ್ರೋಲ್ ಬಿ ಮಾಡಿದ್ರೆ ಬೋಲ್ಡ್ ಆಗುತ್ತೆ ಲೆಟರು. ಸೇಮ್ ಇದಕ್ಕೂ ನಾನು ಸೇಮ್ ಯೂಸ್ ಮಾಡ್ತೀನಿ. ನೋಡಿ ಫಸ್ಟ್ ಒನ್ ಮಾಡಿದ್ರೆ ಹೋಯಿತು, ಮತ್ತೆ ಇದನ್ನು ಬೋಲ್ಡಿಂದ ಸ್ಮಾಲ್ ಲೆಟರ್ಗೆ ತರ್ತಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ, ಒಂದು ಸಿಂಪಲ್ ಲೈನ್ ಇದೆ, ಆ ಲೈನು ಅಷ್ಟೇ. ನೀವು ಇಲ್ಲೋಗಿ ಬಾರ್ಡರ್ಸಲ್ಲಿ ಹೋಗಿ ಜಸ್ಟ್ ಒಂದು ಹಾರಿಜೆಂಟಲ್ ಲೈನ್ ನೋಡಿ, ಕಂಪ್ಲೀಟಾಗಿ ಇಲ್ಲಿಗೆ ಬಂತ. ಸೊ ಇದೇನು ಸ್ಪೇಸಿಂಗು, ಇಲ್ಲಿ ಇಷ್ಟೊಂದಿದೆ ಮಾರ್ಜಿನ್ನು. ನೀವೇನು ಮಾಡಬೇಕು ಅಂದರೆ ಇಲ್ಲಿ ಮಾರ್ಜಿನ್ ಅಂತ ಒಂದು ಆಪ್ಷನ್ ಬರುತ್ತೆ, ಪೇಜ್ ಲೇಔಟಲ್ಲಿ ಹೋಗಿ ಮಾರ್ಜಿಂಗು, ಮಾರ್ಜಿನಲ್ಲಿ ಹೋದರೆ ನೀವು ನ್ಯಾರೋ ಸ್ಪೇಸ್ನ ಕೊಡಬೇಕು. ಇಲ್ಲಿ ನೋಡಿ ಎಲ್ಲಿ ಗೊತ್ತಾಯ್ತಲ್ವಾ ನಿಮಗೆ, ಹೋಮ್ ಟ್ಯಾಬ್ ಥರನೇ ಪೇಜ್ ಲೇಔಟ್ ಅಂತ ಒಂದಿದೆ. ಇದರಲ್ಲಿ ಮಾರ್ಜಿನ್ಗೆ ಹೋಗಿ ನಿಮ್ಗೆ ಎಷ್ಟು ಬೇಕು ಮಾರ್ಜಿನು, ಅಂದರೆ ಈ ಲೆಫ್ಟ್ ಹ್ಯಾಂಡ್ ಸೈಡಿಂದ ಎಷ್ಟು ಜಾಗ ನಿಮಗೆ ಖಾಲಿ ಇರಬೇಕು ಅಂತ. ನನಗೆ ಆವಾಗಲೇ ಡೀಫಾಲ್ಟಾಗಿ ನಾರ್ಮಲ್ ಇತ್ತು, ಸೊ ಅದಕ್ಕೆ ಇಲ್ಲಿ ನಾನೇನು ಟೈಪ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಏನು ಮಾಡ್ತಿದ್ದೀನಿ, ನ್ಯಾರೋ ಮಾರ್ಜಿನ್ನ ಕೊಡ್ತಿದ್ದೀನಿ, ನೀವು ಕಸ್ಟಮ್ ಬೇಕಾದರೂ ಮಾಡ್ಕೋಬೋದು. ಸೊ ಇದು ಆ್ಯಕ್ಚುಲಿ ಇವಾಗ ನನ್ನ ಡಾಕ್ಯುಮೆಂಟ್ಸ್ಗೆ ಇದು ಕರೆಕ್ಟಾಗಿ ಸೂಟ್ ಆಗ್ತಿದೆ. ಸೊ ಸೇಮ್ ಇಲ್ಲಿ ಹೇಗಿದೆಯೋ ಹಾಗೆ ಬರ್ತಿದೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ನಾನು, ಆಬ್ಜೆಕ್ಟಿವ್ಸು, ಆಬ್ಜೆಕ್ಟಿವ್ಸ್ನ ಕಾಪಿ ಮಾಡಿ ಅಲ್ಲಿ ಹಾಕ್ತೀನಿ. ಸೊ ನಿಮಗೆ ಬ್ಯಾಕ್ ಸ್ಪೇಸ್ನ ಹೊಡ್ಕೊಂಡು ಹೋದರೆ ಅದು ಒಂದೊಂದು ಲೈನು ನಿಮಗೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ಪ್ಲಸ್ ಆಬ್ಜೆಕ್ಟಿವ್ಸ್ ಆಯಿತು. ನಾನು ಅಟ್ ಎ ಟೈಮ್ ಬೇಕಿದ್ರೆ ಇದಿಷ್ಟನ್ನು ನಾನು ಕಾಪಿ ಮಾಡಿಕೊಂಡು ಫಸ್ಟ್ ಪೇಜಲ್ಲಿ ನೋಡಿ ಪೇಸ್ಟ್ ಮಾಡ್ಕೋಬೋದು. ನನಗೆ ಇಲ್ಲಿ ಸ್ಪೇಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಒಂದು ವರ್ಡ್ಗೂ ಮತ್ತೆ ಇನ್ನೊಂದು ವರ್ಡ್ಗೂ ನೀವೇನು ಮಾಡ್ಬೋದು, ಬ್ಯಾಕ್ ಸ್ಪೇಸ್ನ ಈ ಕಸರ್ನ ಇಲ್ಲಿಟ್ಟು ಬ್ಯಾಕ್ ಸ್ಪೇಸ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ರಿಟರ್ನ್ ಆಗುತ್ತೆ. ಆ ಸ್ಪೇಸು ಎಕ್ಸಸ್ ಸ್ಪೇಸ್ ಏನಿದೆಯೋ ಅದು ರೆಡ್ಯೂಸ್ ಆಗುತ್ತೆ. ನೋಡಿ ಬಂತಲ್ವಾ. ಸೊ ಅದೇ ರೀತಿ ನಿಮಗೆ ಇದರಲ್ಲಿ ನಿಮಗೆ ಈ ಫಾಂಟ್ಸ್ ಇಷ್ಟ ಆದರೆ ನೀವು ಈ ಫಾಂಟ್ಸನ್ನು ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಈ ಫಾಂಟ್ಸ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಈ ಫಾಂಟ್ಸನ್ನು ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಆಪ್ಷನ್ಗೆ ಹೋಗಿ ಈ ಹೋಮ್ ಆಪ್ಷನಲ್ಲಿ ನಿಮಗೆ ಯಾವ ರೀತಿ ಫಾಂಟ್ಸ್ ಬೇಕು ಆ ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಫಾಂಟ್ಸ್ ಚೆನ್ನಾಗಿದೆ ಅನ್ಸೋ. ಸೊ ಅದೇ ಫಾಂಟ್ಸನ್ನು ನೀವು ಬೇಕಿದ್ರೂ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಜಸ್ಟ್ ನಾನು ಇಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಇಷ್ಟು ಮಾತ್ರ ಚೇಂಜ್ ಆಗುತ್ತೆ. ಹೋಲ್ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಬೇಕು ಅಂದರೆ ಹೋಲ್ ಡಾಕ್ಯುಮೆಂಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟನ್ನು ಸೆಲೆಕ್ಟ್ ಮಾಡ್ಕೋತೀರೋ ಅದು ಮಾತ್ರ ಚೇಂಜ್ ಆಗುತ್ತೆ. ಸೊ ಒಂದು ಪೇಜ್ ಬಂತು, ಈಗ ನೆಕ್ಸ್ಟ್ ಪೇಜು ಹೇಗಪ್ಪ, ಅದನ್ನ ಇನ್ಸರ್ಟ್ ಮಾಡಬೇಕಾ ನಾನು ಅಂದರೆ ಖಂಡಿತ ಇಲ್ಲ. ಜಸ್ಟ್ ನೀವು ಇಲ್ಲಿ ಬಂದು ಎಂಟರ್ ಪ್ರೆಸ್ ಮಾಡ್ತಾ ಹೋದರೆ ನೆಕ್ಸ್ಟ್ ಪೇಜ್ಗೆ ಅದು ಇಮಿಡಿಯೇಟಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿ ಇಷ್ಟು ಡೀಟೇಲ್ ಇದೆ. ಇಷ್ಟನ್ನು ನಾನು ಏನು ಮಾಡ್ತೀನಿ, ಕಾಪಿ ಮಾಡಿಕೊಂಡು
पेस्ट ಮಾಡ್ತೀನಿ ಇಟ್ ಸೆಕೆಂಡ್ ಪೇಜ್ ಗೆ ಬಂತು ಸೋ ಆಲ್ಮೋಸ್ಟ್ ನೋಡಿ ಬ್ಲಾಂಕ್ ಡಾಕ್ಯುಮೆಂಟ್ ಇತ್ತು ಬ್ಲಾಂಕ್ ಡಾಕ್ಯುಮೆಂಟ್ ಇದು ಇಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನನಗೆ ಇನ್ನೊಂದು ಪೇಜ್ ಕ್ರಿಯೇಟ್ ಆಯಿತು ಸೊ ಈ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಯಾವಾಗಲೇ ಒಂದು ಈ ಶೀಟಲ್ಲಿ ತೋರಿಸುತ್ತೆ ಇದರಲ್ಲಿ ಡೀಟೇಲ್ಸ್ ಸಿಗ್ತಾ ಇರುತ್ತೆ ನಾನು ಎಷ್ಟನೇ ಪೇಜಲ್ಲಿ ಇದ್ದೀನಿ ಅಂತ ನಿಮಗೆ ಇದರಲ್ಲಿ ತೋರಿಸ್ತಿರುತ್ತೆ ಪೇಜ್ 1 ಆಫ್ 2 ಅಂದರೆ ಎರಡು ಪೇಜು ಟೋಟಲ್ ಎರಡು ಪೇಜ್ ಇದೆ ಅದರಲ್ಲಿ ನಾವು ಫಸ್ಟ್ನೇ ಪೇಜಲ್ಲಿ ಇದ್ದೀವಿ ಅಂತ ಅರ್ಥ ಸೊ ಇದರಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಪೇಜ್ ಇದೆ ಅಂತ ನಾವು ಇಲ್ಲಿ ನೋಡು ತಿಳ್ಕೊಬೋದು ನಾನು ಅದನ್ನು ಹೇಗಪ್ಪ ಇದರಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋದು ಈ ಪೇಜಲ್ಲಿ ಹೇಗೆ ಅದು ಬರೋದು ಅಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ ಇದೆ ಸೊ ನೀವು ಇಲ್ಲಿ ಇನ್ಸರ್ಟ್ಗೆ ಹೋಗಿ ಇನ್ಸರ್ಟಲ್ಲಿ ಇಲ್ಲಿ ಪೇಜ್ ನಂಬರ್ ಅಂತ ಒಂದು ಆಪ್ಷನ್ ಇದೆ ಅದು ಯಾವ ಜಾಗದಲ್ಲಿ ಬರಬೇಕು ಅಂತಲೂ ಇದೆ ಬಾಟಮ್ ಆಫ್ ದ ಟೇಬಲ್ ಬೇಕಾ ಇಲ್ಲಾಂದರೆ ಮಿಡಲಲ್ಲಿ ಬರಬೇಕಾ ಪೇಜ್ ಮಾರ್ಜಿನ್ ಸೈಡಲ್ಲಿ ಬೇಕಾ ಕರೆಂಟ್ ಪೊಸಿಷನ್ ಅಂದರೆ ನಾನು ಎಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅಲ್ಲಿ ಬಂದರೆ ಸಾಕ ಅಂತ ಸೊ ನನಗೆ ಇವಾಗ ಆ್ಯಕ್ಚುಲಾಗಿ ಬಾಟಮ್ ಆಫ್ ದ ಪೇಜಲ್ಲಿ ಬೇಕು ಅದರಲ್ಲಿ ಸ್ಟೈಲು ಕೂಡ ಇದೆ ಯಾವ ಥರ ಬೇಕು ಅಂತ ನಾನು ಇಲ್ಲಿ ಪ್ಲೇನ್ ನಂಬರ್ ಬೇಕಿದ್ರು ಕೊಡ್ಬೋದು ಸ್ಯಾಂಪಲ್ ಟೆಕ್ಸ್ಟ್ ಇದರಲ್ಲಿ ಡಿಸೈನ್ಸ್ ಇದೆ ನಿಮಗೆ ಸೊ ಇದನ್ನು ನಿಮಗೆ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಇವಾಗ ನಂಬರ್ ಬೋಲ್ಡ್ ನಂಬರ್ 3 ನಾನು ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಹಳೆ ಡಾಕ್ಯುಮೆಂಟಲ್ಲೂ ಇದೇ ಕೂಡ ಸೆಲೆಕ್ಟ್ ಆಗಿರೋದು ಸೊ ಈ ಫೂಟರಲ್ಲಿ ಇದು ನಿಮಗೆ ಎಲ್ಲನೂ ಇರುತ್ತೆ ನೋಡಿ ಎಲ್ಲ ಪೇಜಲ್ಲೂ ಬರುತ್ತೆ ಇದು ನೋಡಿ ಸೊ ಅಂದರೆ ನಾನು ಫಸ್ಟ್ ಪೇಜಲ್ಲಿ ಮಾತ್ರ ಇನ್ಸರ್ಟ್ ಮಾಡಿದೆ ಅದು ಫಸ್ಟ್ ಪೇಜಲ್ಲಿ ಬಂತು ನನಗೆ ಮತ್ತೆ ಈ ಪೇಜಲ್ಲೂ ಬೇಕು ಅಂತ ಹೇಳಿದ್ರೆ ಅದೇ ಆಪ್ಷನ್ನ ರಿಪೀಟ್ ಮಾಡಿದ್ರೆ ಆಯಿತು ನೀವು ಜಸ್ಟ್ ಇನ್ಸರ್ಟ್ಗೆ ಹೋಗಿ ಇಲ್ಲಿ ನಂಬರ್ನ ಹಾಕಿ ನೋಡಿ ಬಾಟಮಲ್ಲಿ ಇದರಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟು ನಿಮಗೆ ಇದರಲ್ಲಿ ಸ್ಟೈಲ್ಸು ಫಾಂಟು ರಿಲೇಟೆಡ್ಡು ಸ್ಟೈಲ್ಸ್ ಇದೆ ನಾನು ಹಳೆ ಪೇಜ್ ಫಸ್ಟ್ ಪೇಜಲ್ಲೂ ಇದೆ ಸೆಲೆಕ್ಟ್ ಮಾಡಿಕೊಂಡೆ ಈ ಪೇಜಲ್ಲೂ ಇದೆ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸೊ ನಾನು ಜಸ್ಟ್ ಈ ಡಾಕ್ಯುಮೆಂಟ್ಸ್ ಹೇಗಿದೆ ಅದಕ್ಕೆ ಮ್ಯಾಚ್ ಮಾಡ್ತಾ ಇದ್ದೀನಿ ಸೊ ನೋಡಿ ಬಂತು ಈ ಕಂಪ್ಲೀಟ್ ರೆಸ್ಯೂಮೆ ರೆಡಿಯಾಗಿದೆ ನಿಮ್ಗೆ ಹೇಗೆ ಬೇಕೋ ಇದನ್ನು ನೀವು ಸೇವ್ ಮಾಡ್ಕೋಬೋದು ಇಲ್ಲ ಪ್ರಿಂಟ್ ಬೇಕಾದರೂ ಕೊಟ್ಕೋಬೋದು ಸೊ ನೀವು ಅದನ್ನು ಪ್ರಿಂಟ್ ಪ್ರಿವ್ಯೂ ನೋಡೋದೇಕಪ್ಪ ಅಂತೇಳಿದ್ರೆ ಪ್ರಿಂಟ್ ಕಂಟ್ರೋಲ್ ಪಿ ಮಾಡಿದ್ರೆ ಪ್ರಿಂಟ್ ಆಪ್ಷನ್ಸ್ ಬರುತ್ತೆ ಇಲ್ಲಿ ಪ್ರಿಂಟ್ ನೋಡಿ 2 ಪೇಜಸ್ಸಲ್ಲಿದೆ ಇಲ್ಲಿ ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂತ ಕೂಡ ಇದೆ ಇದನ್ನು ನೀವು ಪ್ರಿಂಟರ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ನೀವು ಪ್ರಿಂಟ್ ತೊಗೋಬೋದು ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕೇಳಿ ಸೊ ನೀವು ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಕ್ವೇರಿಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಾಹಿನಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ